ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ಗೆ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸೋಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಮೆಡಿಕಲ್ ಮಧ್ಯಪ್ರದೇಶ ಗೆಲ್ಲಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಬಜರಂಗ ದಳದ ವಿಚಾರದಲ್ಲಿ ಮಹತ್ವದ ನಡೆ ವರ್ಕೌಟ್ ಆಗುತ್ತಾ ದಿಗ್ವಿಜಯ ಸಿಂಗ್ ಸ್ಟ್ರಾಟಜಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಲೋಕಸಭಾ ಚುನಾವಣೆಗೆ ಮೊದಲು ಪಂಚರಾಜ್ಯ ಚುನಾವಣೆಗಳ ಲೆಕ್ಕಾಚಾರ ಅದರಲ್ಲೂ ಬಿಜೆಪಿ ಹೊರತಾಗಿ ಯಾರೆಲ್ಲ ವಿರೋಧ ಪಕ್ಷದಲ್ಲಿ ಕೂತಿರೋ ರಾಜ್ಯಗಳಲ್ಲಿ ಬಿ ಜೆ ಪಿ ಆಡಳಿತ ರಾಜ್ಯಗಳಲ್ಲಿ ವಿರೋಧ ಪಕ್ಷದಲ್ಲಿ ಯಾರವರೇ ಎಸ್ಪೆಷಲಿ ಕಾಂಗ್ರೆಸ್ ನಾಯಕರುಗಳಿಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟು ಒಂದು ರೀತಿ ಬೂಸ್ಟ್ ಬೂಸ್ಟರ್ ಡೋಸ್ ಕರ್ನಾಟಕದ ರಿಸಲ್ಟು ಹೀಗಾಗಿ ಹೆಂಗಾರು ಮಾಡಿ ಕೆಡವಾ ಹಾಕ್ಬಿಡ್ಬೇಕು ಬಿ ಜೆ ಪಿನ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ಅವರು ಕೊಟ್ಟಿರುವಂತಹ ಹೇಳಿಕೆ ಕಾಂಗ್ರೆಸ್ ವಲಯದಲ್ಲೇ ಅತಿ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ ಒಂದು ವೇಳೆ ಮಧ್ಯಪ್ರದೇಶದಲ್ಲಿ ಈ ಬಾರಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಾವು ಬಜರಂಗ ದಳವನ್ನು ಬ್ಯಾನ್ ಮಾಡಲ್ಲ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ನ ಪ್ರಣಾಳಿಕೆ ಬಿಜೆಪಿಗರನ್ನ ಕೆಂಗಣ್ಣಿಗೆ ಗುರಿ ಮಾಡಿತ್ತು ಪ್ರಧಾನಿ ನರೇಂದ್ರ ಮೋದಿ ಪ್ರಣಾಳಿಕೆ ನೋಡ್ಬಿಟ್ಟು ಕರ್ನಾಟಕಕ್ಕೆ ಬಂದು ಭಾಷಣ ಮಾಡುವಾಗ ಜೈ ಬಜರಂಗ ಬಲಿ ಜೈ ಬಜರಂಗ ಬಲಿ ಅಂತ ಜನರ ಕೈಯಲ್ಲಿ ಜೈಕಾರ ಹಾಕಿಸ್ತಾ ಹಾಕಿಸ್ತಾಯಿದ್ರು ಹರ್ಷೋದ್ಗಾರ ಮೊಳಗಂಗ ಮಾಡ್ತಿದ್ರು ಆ ಜೈ ಬಜರಂಗ ಬಲಿ ಆದಮೇಲೆ ಈ ಬಾರಿಯ ನಿರ್ಧಾರ ಬಹುಮತದ ಸರ್ಕಾರ ಅಂತ ಕೂಗೇಳ್ತಿದ್ರು ಜನ ಜೈ ಬಜರಂಗ ಬಲಿ ಅಂತನೂ ಅಂದರು ಈ ಬಾರಿಯ ನಿರ್ಧಾರ ಬಹುಮತದ ಸರ್ಕಾರ ಅಂದರು ಆದರೆ ಅದು ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀನಿ ಅಂತ ಕರ್ನಾಟಕದಲ್ಲಿ ಘೋಷಿಸಿತ್ತು ಆದರೆ ಇನ್ನೂ ಬ್ಯಾನ್ ಮಾಡಿಲ್ಲ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತು ಯಾರಾದರೂ ಬಜರಂಗದ ದಳದ ಹೆಸರಿನಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಏನು ತಂದರೆ ಸುಮ್ಮನೆ ಬಿಡಲ್ಲ ಅಂತ ಸಿ ಎಮ್ ಸಿದ್ದರಾಮಯ್ಯ ಅವರು ಕೂಡ ಹೇಳೋರೆ ಅದಕ್ಕಾಗಿ ಮಂಗಳೂರಲ್ಲಿ ಸಪ್ರೇಟ್ ಒಂದು ಕಮಿಟಿಯನ್ನು ಕೂಡ ಮಾಡಿದೆ ಅಲ್ಲದೆ ನೈತಿಕ ಪೊಲೀಸ್ಗರಿ ವಿರುದ್ಧ ಕೂಡ ಕ್ರಮವನ್ನು ಕೈಗೊಳ್ಳಲಾಗ್ತಾಯಿದೆ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಎಂದಿದ್ದು ಒಂದಷ್ಟು ಜನಕ್ಕೆ ಇಂಪ್ರೆಸ್ ಆಯಿತು ಕಾಂಗ್ರೆಸ್ಸಿಗೆ ಅದು ವರ್ಕೌಟ್ ಆಯಿತು ಆದರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ನಾಯಕ ದಿಗ್ವಿಜಯ್ ಸಿಂಗ್ ಅವರು ಚುನಾವಣೆ ಹೊಸ್ತಿಲಲ್ಲಿ ಟ್ಯಾಂಕ್ ಕೊಟ್ಟವ್ರೆ ಮಧ್ಯಪ್ರದೇಶದ ಸಿ ಎಮ್ ಆಗಿರುವಂಥ ಬಿ ಜೆ ಪಿಯ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಧಿಕಾರಕ್ಕೆ ಬಂದರೂ ನಾವು ಯಾವುದೇ ಕಾರಣಕ್ಕೂ ಬಜರಂಗ ದಳವನ್ನು ಬ್ಯಾನ್ ಮಾಡಲ್ಲ ಅಂತ ಈ ಮೂಲಕ ಹಿಂದುತ್ವದ ಪರವಾಗಿ ಕೂಡ ಕಾಂಗ್ರೆಸ್ ಇದೆ ಬಜರಂಗ ದಳವನ್ನು ನಾವು ವಿಶ್ವಾಸಕ್ಕೆ ತಗೊಂಡೇ ತಗೋತೀವಿ ಬಜರಂಗ ದಳದಲ್ಲಿ ತುಂಬ ಒಳ್ಳೊಳ್ಳೆ ನಾಯಕರಿದ್ದಾರೆ ಬಿ ಜೆ ಪಿಯವ್ರಿಗೆ ಹೋಲಿಸಿದ್ರೆ ಅವ್ರಿಗಿಂತ ದೊಡ್ಡ ಹಿಂದೂ ಭಕ್ತ ನಾನು ಹಿಂದುತ್ವವನ್ನು ಅತಿಯಾಗಿ ಪಾಲಿಸೋನು ನಾನು ಹಿಂದುತ್ವದ ಅಜೆಂಡದಲ್ಲೇ ಸಾಗೋನು ನಾನು ನನ್ನ ಪಕ್ಷ ಮಾತ್ರ ಬದಲು ನನ್ನ ಸಿದ್ಧಾಂತ ಒಂದೇ ನಾವು ಬಜರಂಗ ದಳವನ್ನು ಬ್ಯಾನ್ ಮಾಡಲ್ಲ ಆದರೆ ಯಾರು ಹೆಗರಾಡರು ಮಾತ್ರ ಬಾಲಕಟ್ಟು ಮಾಡ್ತೀವಿ ಇದು ದಿಗ್ವಿಜಯ್ ಸಿಂಗ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದೀಗ ದೇಶದ ರಾಜಕೀಯದಲ್ಲೇ ಅದರಲ್ಲೂ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಏನಪ್ಪ ಕಾಂಗ್ರೆಸ್ ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸುಮ್ಮನೆ ಇದ್ದಿದ್ರು ಆಯ್ತಿಲ್ವಾ ಅಂತ ಚರ್ಚೆ ಸ್ವತಃ ಕರ್ನಾಟಕದ ಕಾಂಗ್ರೆಸ್ ನಾಯಕರುಗಳಿಗೂ ಶಾಕ್ ಇದೆಯಾ ದಿಗ್ವಿಜಯ್ ಸಿಂಗ್ ಹಿಂಗೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಅಂತ ನಾವು ನೋಡಿದ್ರೆ ಬಜರಂಗ್ ದಳವನ್ನು ಬ್ಯಾನ್ ಮಾಡ್ತೀವಿ ಅಂದ್ಬಿಟ್ಟು ನಾವು ಅಧಿಕಾರಕ್ಕೆ ಬಂದ್ವಿ ಇವ್ರು ನೋಡ್ರೆ ಬ್ಯಾನ್ ಮಾಡೋಲ್ಲ ಅಂತ ಹೇಳೋರೆ ಇದು ವರ್ಕ್ ಆಗುತ್ತಾ ತಿರುಗು ಬಾಣ ಆಗುತ್ತಾ ಗೊತ್ತಿಲ್ಲ ಅಂತ ವೀಕ್ಷಕರೇ ಇಲ್ಲಿ ಯಾವ ಸಂಘಟನೆಯನ್ನು ಯಾರಿಗೂ ಟಾರ್ಗೆಟ್ ಮಾಡಬಾರ್ದು ಎಲ್ಲ ಸಂಘಟನೆಗಳು ಒಳ್ಳೆಯ ಉದ್ದೇಶದಿಂದಲೇ ಬಂದಿರುತ್ತೆ ಎಲ್ಲ ಸಂಘಟನೆಗಳು ಕೂಡ ತಮ್ಮದೇ ಆದ ಒಂದು ಧ್ಯೇಯವಾಕ್ಯ ಸಿದ್ಧಾಂತಗಳನ್ನ ಇಟ್ಕೊಂಡಿರ್ತಾರೆ ಆ ಸಂಘಟನೆ ಒಳಗೆ ಕೆಲವರು ಇರ್ತಾರೆ ಕಡ್ಡಿ ಆಡ್ಸೋಕ್ಕೆ ಅಂಥವ್ರು ಬಾಲ ಕಟ್ ಮಾಡಿಬಿಟ್ರೆ ಬಾಕಿ ಸರಿ ಆಯ್ತಾರೆ ಹೀಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕೂಡ ಸಿ ಎಮ್ ಆಗಿರ್ಬೋದು ಡಿ ಸಿ ಎಮ್ ಆಗಿರ್ಬೋದು ಅಥವಾ ಸಚಿವರುಗಳಾಗಿರ್ಬೋದು ಹೇಳಿದೊಂದೇ ಏನು ಬ್ಯಾನೇನು ನಾವು ಮಾಡಲ್ಲ ರೀ ಹಂಗನ್ಬಿಟ್ಟು ಸುಮ್ಮ ಸುಮ್ಮನೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ ಕೆಲಸ ಮಾಡಿದ್ರೆ ಬಿಡೋಲ್ಲ ಅಂತ ಇದೀಗ ದಿಗ್ವಿಜಯ್ ಸಿಂಗ್ ಕೂಡ ನೇರವಾಗಿ ಬ್ಯಾನ್ ಮಾಡಲ್ಲ ಅನ್ಕಂಡೆ ಚುನಾವಣೆಗೆ ಹೋಗಿ ರೆಡಿ ಆಗೋರೆ ಏನಾಗ್ಬೋದು ಮಧ್ಯಪ್ರದೇಶದ ರಿಸಲ್ಟ್ ವೀಕ್ಷಕರೇ ನಿಮ್ಮ ಪ್ರಕಾರ ಕಾಂಗ್ರೆಸ್ ನಾಯಕ ಮಾಜಿ ಮುಖ್ಯಮಂತ್ರಿ ಮಧ್ಯಪ್ರದೇಶದ ದಿಗ್ವಿಜಯ ಸಿಂಗ್ ಅವರ ಹೇಳಿಕೆ ಕೇವಲ ಚುನಾವಣೆ ಗಿಮಿಕಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು